आत्मीय ವಿದ್ಯಾರ್ಥಿಗಳೆ ಇವತ್ತು ನಾವು 7ನೇ ತರಗತಿಯ ಮನೋರಂಜನಾ ಆಟಗಳು ಈ ಒಂದು ಅಧ್ಯಾಯವನ್ನ ಇವತ್ತಿನ ಈ ಒಂದು ಸೇತುಬಂಧ ಪಾಠದಲ್ಲಿ ನೋಡೋಣ ಈ ಒಂದು ಮನೋರಂಜನಾ ಆಟಗಳಲ್ಲಿ ಎರಡು ಆಟಗಳ ಬಗ್ಗೆ ನಾವು ಕಲಿತೇವೆ ಮೊದಲಿಗೆ ಗೂಳಿ ಕಾಳಗ ಇದೀಗ ನಾನು ನಿಮಗೆ ಗೂಳಿ ಕಾಳಗ ಆಟ ಆಡುವಂತ ವಿಧಾನವನ್ನ ಆಟದ ನಿಯಮವನ್ನ ತಿಳಿಸುತ್ತೇನೆ ಮೊದಲು ತರಗತಿಯ ಎಲ್ಲಾ ವಿದ್ಯಾರ್ಥಿಗಳನ್ನು ಎರಡು ಟೀಮ್ಗಳಾಗಿ ಎರಡು ಗುಂಪುಗಳಾಗಿ ವಿಂಗಡಿಸಬೇಕು ಈ ರೀತಿ ಎರಡು ಟೀಮ್ಗಳಾಗಿ ಮಾಡಿದ ಮೇಲೆ ಈ ಎರಡು ತಂಡಗಳು ಪರಸ್ಪರ ಎದುರುಬದುರಾಗಿ ನಿಂತುಕೊಳ್ಳಬೇಕು ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸಂಖ್ಯೆಯನ್ನು ಸೀರಿಯಲ್ ನಂಬರ್ ಅನ್ನು ಕೊಡಬೇಕು ಈ ಎರಡು ಸಾಲುಗಳ ಮಧ್ಯದಲ್ಲಿ ಒಂದು ಸರ್ಕಲ್ ಅನ್ನು ಹಾಕಬೇಕು ಒಂದು ಸಂಖ್ಯೆಯನ್ನು ಕರೆದಾಗ ಎರಡು ಟೀಮ್ನಲ್ಲಿ ಇದ್ದಂತಹ ಆ ಸಂಖ್ಯೆಯನ್ನು ಹೊಂದಿರುವಂತಹ ಆಟಗಾರರು ಏನು ಮಾಡಬೇಕು ಅಂದ್ರೆ ವೃತ್ತದ ಒಳಗಡೆ ಸರ್ಕಲ್ ಒಳಗಡೆ ಬರಬೇಕು ಅವರು ಬಂದು ತಮ್ಮ ಒಂದು ಕಾಲನ್ನು ಹಿಂದಕ್ಕೆ ಮಡಚಿ ಕೈಗಳ ಸಹಾಯದಿಂದ ಕಾಲನ್ನು ಹಿಡ್ಕೊಳ್ಳಬೇಕು ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ ಮತ್ತೆ ಒಬ್ಬರಿಗೊಬ್ಬರು ಏನು ಮಾಡಬೇಕು ತಳ್ಳಬೇಕು ಭುಜಗಳಿಂದ ಪುಶ್ ಮಾಡಬೇಕು ತಳ್ಳಬೇಕು ಯಾರು ಮೊದಲು ವೃತ್ತದಿಂದ ಹೊರಗಡೆ ಹೋಗ್ತಾರೆ ಅವರು ಔಟ್ ಆಗ್ತಾರೆ ಅಥವಾ ಯಾರು ಮೊದಲು ಕಾಲನ್ನು ಬಿಡ್ತಾರೆ ಅವರು ಔಟ್ ಆಗ್ತಾರೆ ಈ ರೀತಿ ನಿರಂತರವಾಗಿ ಆಟ ಮುಂದುವರಿಯುತ್ತದೆ ಆಟದ ಕೊನೆಯಲ್ಲಿ ಯಾರು ಜಾಸ್ತಿ ಅಂಕವನ್ನು ಗಳಿಸುತ್ತಾರೆ ಆ ತಂಡವನ್ನು ವಿಜೇತ ತಂಡ ಅಂತ ಘೋಷಿಸಲಾಗುತ್ತೆ ಇದೀಗ ನಾವು ನೋಡೋಣ ಈ ಎರಡನೇ ಆಟ ಅಂಚೆ ಕಚೇರಿ ಈ ಆಟವನ್ನು ಆಡುವಂತ ವಿಧಾನ ಏನಂದ್ರೆ ತರಗತಿ ಎಲ್ಲ ವಿದ್ಯಾರ್ಥಿಗಳನ್ನು ನಾಲ್ಕರಿಂದ ಐದು ಸಾಲುಗಳನ್ನಾಗಿ ಮಾಡಬೇಕು ಪ್ರತಿ ಸಾಲಿಗೆ ಒಬ್ಬ ಟೀಮ್ ಲೀಡರ್ ಅಂತ ಇರ್ತಾನೆ ಅಥವಾ ನಾಯಕ ಅಂತ ಆಯ್ಕೆ ಮಾಡಬೇಕು ಪ್ರತಿ ನಾಯಕನ ಪ್ರತಿ ಸಾಲಿಗೆ ಒಂದೊಂದು ಊರಿನ ಹೆಸರನ್ನು ಕೊಡಬೇಕು ಒಂದೊಂದು ಊರಿನ ಹೆಸರನ್ನು ನೀಡಬೇಕು ಉದಾಹರಣೆಗೆ ಉಡುಪಿ ಇರ್ಬೋದು ಮೈಸೂರು ಬೆಂಗಳೂರು ಹೀಗೆ ಒಂದೊಂದು ಊರಿನ ಹೆಸರನ್ನು ಒಂದೊಂದು ಸಾಲಿಗೆ ನಾಯಕನಿಗೆ ಕೊಡಬೇಕು ಹೊರಗೆ ನಿಂತಂತಹ ನಾಯಕ ಏನು ಮಾಡ್ತಾನೆ ಅಂದರೆ ಅಂಚೆ ಪೆಟ್ಟಿಗೆ ಉಡುಪಿಯಿಂದ ಬೆಂಗಳೂರಿಗೆ ಅಥವಾ ಬೆಂಗಳೂರಿನಿಂದ ಉಡುಪಿಗೆ ಅಥವಾ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುತ್ತದೆ ಅಂತ ಹೇಳ್ತಾನೆ ತಕ್ಷಣ ಉಡುಪಿ ಮತ್ತು ಬೆಂಗಳೂರಿನವರು ಏನು ಮಾಡಬೇಕು ತನ್ನ ಸ್ಥಳವನ್ನು ಚೇಂಜ್ ಮಾಡಿಕೊಳ್ಬೇಕು ಬದಲಾಯಿಸ್ಕೊಳ್ಬೇಕು ಆಗ ನಾಯಕರು ಹೋಗಿ ಖಾಲಿ ಜಾಗದಲ್ಲಿ ಕುಳಿತುಕೊಳ್ಬೇಕು ಯಾರಿಗೆ ಸ್ಥಳ ಸಿಗುವುದಿಲ್ಲವೋ ಅವರೇನಾಗ್ತಾರೆ ನಾಯಕರಾಗ್ತಾರೆ ಅವರು ಮತ್ತೆ ಬರ್ತಾರೆ ಬಂದು ನಂತರ ಪುನಃ ಬೇರೆ ಊರಿನ ಹೆಸರನ್ನು ಹೇಳ್ತಾರೆ ಈ ರೀತಿ ಆಟ ಮುಂದುವರಿತದೆ ಎಲ್ಲರಿಗೂ ಕೂಡ ನಾಯಕರಾಗಲಿಕ್ಕೆ ಅವಕಾಶವನ್ನು ಕೊಡಬೇಕು ಇದು ಇವತ್ತಿನ ಒಂದು ಸೆಷನ್ನ ಬಗ್ಗೆ ಅಂಚೆ ಕಚೇರಿ ಮತ್ತು ಗೂಳಿಗಾಳಗ ಎರಡು ಆಟಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ನಾನು ತಿಳಿಸಿದ್ದೇನೆ ಈ ಒಂದು ಸೆಷನನ್ನು ವೀಕ್ಷಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಕೃತಜ್ಞತೆಗಳು ಥ್ಯಾಂಕ್ ಯು